ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪೌರತ್ವ ಕಾಯ್ದೆನ ವಿರೋಧಿಸುವುದು ಸರಿಯಲ್ಲ. ದೇಶದಲ್ಲಿ ಹಿಂದೂಗಳು 80% ಜನ ಇದ್ದೇವೆ. ಬಳ್ಳಾರಿಯಲ್ಲಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳಿಕೆ. ದಸರಾ ಕ್ರೀಡೆಯ ವಿಜೇತರಿಗೆ ಹಣ ನೀಡಿದ ಆರೋಪ. ಅಧಿಕಾರಿಗೆ ಬೆಂಡೆತ್ತಿದ ಸಚಿವ ವಿ ಸೋಮಣ್ಣ. ಅಮಾನತು ಮಾಡುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ. ಸಚಿವ ಕೆಎಸ್ ಈಶ್ವರಪ್ಪಗೆ ಜೀವ ಬೆದರಿಕೆ ಕರೆ. ನಿಮ್ಮ ಜೀವಕ್ಕೆ ಅಪಾಯವಾಗಲಿದೆ. ತಮಿಳು ಭಾಷೆಯಲ್ಲಿ ಮಾತನಾಡಿದ ಅನಾಮಧೇಯ. ನಿಗವಾರ್ತಿಗಳ ವಿವರ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದವರನ್ನ ಶೂಟ್ ಮಾಡಿದರೆ ದೇಶದ ಜನಸಂಖ್ಯೆ ಆದರೂ ಕಡಿಮೆಯಾಗುತ್ತಿತ್ತು. ಕಾಂಗ್ರೆಸ್ ಪಕ್ಷದ ಹೇಳುವುದನ್ನ ಕೇಳಿ ನೀವು ಬೀದಿಗೆ ಇಳಿಯಬೇಡಿ. ನಾವು 80% ನಾವು ತಿರುಗಿ ಬಿದ್ದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತದೆ ಎಂಬ ಎಚ್ಚರವಿರಲಿ ಎಂದು ಹೇಳಿಕೆ ನೀಡುವ ಮೂಲಕ ಬಿಜೆಪಿಯ ಶಾಸಕ ಸೋಮಶೇಖರ ರೆಡ್ಡಿ ವಿವಾದ ಸೃಷ್ಟಿಸಿದ್ದಾರೆ. ಬಳ್ಳಾರಿಯಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಿದ ಸೋಮಶೇಖರ ರೆಡ್ಡಿ, ಪೌರತ್ವ ಕಾಯ್ದೆಯನ್ನ ವಿರೋಧಿಸುವುದು ಸರಿಯಲ್ಲ. ದೇಶದಲ್ಲಿ ಹಿಂದೂಗಳು 80% ಜನ ಇದ್ದೇವೆ. ಹಿಂದೂಗಳು ಖಡ್ಗ ಹಿಡಿದುಕೊಂಡು ಬಂದ್ರೆ ನಿಮ್ಗೆ ಕಷ್ಟವಾಗುತ್ತದೆ ಎಂದಿದ್ದಾರೆ. ನೀವು ನಮ್ಮ ದೇಶದಲ್ಲಿ ಇರಬೇಕು ಅಂದ್ರೆ ನಾವು ಹೇಳಿದ ಹಾಗೆ ಕೇಳಬೇಕು. ಸಿಎಎ ವಿರೋಧಿಸಿದ್ರೆ ರೊಚ್ಚಿಗೇಳಬೇಕಾಗುತ್ತದೆ. ನಾವು ಉಫ್ ಎಂದು ಓದಿದ್ರೆ ನೀವೆಲ್ಲ ಹಾರಿ ಹೋಗುತ್ತೀರಿ ಎಂದು ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಆಸೆ ಇದ್ರೆ ಬೇರೆ ದೇಶಕ್ಕೆ ಹೋಗಲಿ. ನಾವು ಅಣ್ಣ ತಮ್ಮಂದಿರ ತರ ಇದ್ದೇವೆ. ನಮ್ಮ ವಿರುದ್ಧ ನೀವು ತಿರುಗಿ ಬಿದ್ರೆ ನಿಮ್ಮನ್ನ ಶತ್ರುಗಳ ರೀತಿ ನೋಡಬೇಕಾಗುತ್ತದೆ. ನಮ್ಮ ಹೃದಯ ಕಿತ್ತರೂ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಕಾಣುತ್ತಾರೆ ಎಂದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ ಎಲ್ಲರನ್ನ ಶೂಟ್ ಮಾಡಿದ್ರೆ ಅನುಕೂಲ ಆಗಿರುತ್ತಿತ್ತು. ದೇಶದ ಜನಸಂಖ್ಯೆಯಾದರೂ ಕಡಿಮೆಯಾಗುತ್ತಿತ್ತು. ಅದೇ ಭಯದಿಂದ ಮುಸ್ಲಿಮರೆಲ್ಲರೂ ದೇಶ ಬಿಟ್ಟು ಓಡಿ ಹೋದ್ರೆ ನಾವು ಶಾಂತಿಯಿಂದ ಬದುಕಬಹುದು ಎಂದು ಹೇಳುವ ಮೂಲಕ ಸೋಮಶೇಖರ ರೆಡ್ಡಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ನಮ್ಮ ಪದ್ಧತಿ ಪ್ರಕಾರ ಇರಬೇಕು ನೀವು ಹೆಚ್ಚಿಗೆ. ನಿಮ್ಮ ದೇಶಕ್ಕೆ ಕಳಿಸ್ಕೊಟ್ಟಿಗೆ ಅಂತ ಹೇಳಿದ್ರು. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರುವ ತರ ಮಾಡಬೇಡ್ರಿ. ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಸಹೋದರರು ಮತ್ತೆ ಬೇರೆ ಮತಗಳ ಸಹೋದರರು ಶಾಂತವಾಗಿ ಸಂಯಮನದಿಂದ ನಾವಿದ್ದೀವಿ. ನಮ್ಮನ್ನ ನಮ್ಮ ಶಾಂತನ ನಮ್ಮ ಸಂಯಮನ ನೀವು ಟೆಸ್ಟ್ ಮಾಡೋದಾದ್ರೆ ಒಂದ್ಸಾರಿ, ಎರಡ್ ಸಾರಿ, ಮೂರನೇ ಸಾರಿ ನಮ್ಮ ದೇಶದ ನಮ್ಮ ಸರ್ಕಾರದ ವಾಹನಗಳಿಗೆ ಪೊಲೀಸರ ಮೇಲೆ ದಂಡೆ ಅದು ಇದು ಮಾಡಿದ್ರೆ, ನಾವು ನಿಮ್ಮ ಮೇಲೆ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ ನೋಡಿ. ಸುಳ್ಳು ಹೇಳಕ್ಕೆ ಆ ಸುಳ್ಳಿನ ನಂಬಿ ನೀವು ಬೀದಿಗಳಿಗೆ ಬರ್ತಾ ಇದ್ದೀರಿ, ಅದನ್ನ ನಂಬಕ್ ಹೋಗ್ಬೇಡ್ರಿ. ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಿ. ಇನ್ನೊಂದು ಸಾರಿ ನಮ್ಮ ಆಸ್ತಿಗಳಿಗೆ ನಷ್ಟ ಮಾಡಿದ್ರೆ ಒಂದು ಸುಮ್ಮನೆ ನಾವು ಉತ್ಸಾಹ ಬಹಳ ಸೀರಿಯಸ್ ಆಗಿ ಹೇಳ್ತಾ ಕೊಡ್ತಾ ಇದ್ದೀನಿ. ಅಂತಂದ್ರೆ ನಿಮ್ಮ ಅಪ್ಪನ ಆಸ್ತಿ ಸುತ್ತಕೊಳ್ಳಲ್ಲ, ನಿನ್ನ ಆಸ್ತಿನೇ ಸುತ್ತಕೊಳ್ಳಲ್ಲ. ನಾವು ಏನು ಪೌರತ್ವ ಕೊಡ್ತೀವಿ ಅಷ್ಟೇ. ಪೌರತ್ವ ಯಾರು ಕೊಡ್ತೀವಿ ಅಂತಂದ್ರೆ ಪಾಕಿಸ್ತಾನದಲ್ಲಿ ಆ ರಾಕ್ಷಸರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಹಿಂದೂ ಹೆಣ್ಮಕ್ಳಿಗೆ ತಗೊಂಡೋಗೋದು, ರೇಪ್ ಮಾಡೋದು, ತಗೊಂಡೋಗೋದು ಮದುವೆ ಮಾಡ್ಕೊಳ್ಳೋದು, ತಗೊಂಡೋಗೋದು ಕನ್ವರ್ಷನ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಸಹಿಸಲಾರ್ದಂಗೆ ಅವ್ರು ನಮ್ಮ ಅಂತ ನಮ್ಮ ಏನು ಸಹೋದರರು ಸಹೋದರಿಯರು ಅವರಿಗೆಲ್ಲ ಪೌರತ್ವ ಕೊಡ್ಬೇಕು. ಕ್ರೀಡಾಪಟುಗಳ ಹಣ ತಿಂದು ತಿಂದು ತೇಗಿದ್ದಾರೆ. ಇವರನ್ನ ಸಸ್ಪೆಂಡ್ ಮಾಡಿ ಎಂದು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಡೆ ನೋಡಿ ಸಂಬೋಧಿಸುತ್ತಾ ಕ್ರೀಡಾ ಇಲಾಖೆ ಕಾರ್ಯದರ್ಶಿಗೆ ಸಚಿವ ವಿ ಸೋಮಣ್ಣ ಖಡಕ್ ಸೂಚನೆ ನೀಡಿದ್ದಾರೆ. ಕ್ರೀಡಾಪಟುಗಳ ಹಣ ತಿಂದು ತಿಂದು ಹೆಚ್ಚಾಗಿದ್ದಾರೆ. ಇವರನ್ನ ಸಸ್ಪೆಂಡ್ ಮಾಡಿ ಎಂದು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಡೆ ನೋಡಿ ಸಂಬೋಧಿಸುತ್ತಾ ಕ್ರೀಡಾ ಇಲಾಖೆ ಕಾರ್ಯದರ್ಶಿಗೆ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿ ಖಡಕ್ ಸೂಚನೆಯನ್ನು ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏರ್ಪಡಿಸಿದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆಗೆ ಸಚಿವ ವಿ ಸೋಮಣ್ಣ ಆಗಮಿಸಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಎಂದು ವೇದಿಕೆ ಮೇಲೆ ಆಗಮಿಸಿದ ಅವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಕುಮಾರ್ ಅವರನ್ನು ನೋಡಿ ದಸರಾ ಮುಗಿದು ಎಷ್ಟು ತಿಂಗಳಾಯಿತು, ಕ್ರೀಡಾಪಟುಗಳಿಗೆ ಇನ್ನೂ ಯಾಕೆ ಹಣ ಕೊಟ್ಟಿಲ್ಲ, ಇವರನ್ನ ಸಸ್ಪೆಂಡ್ ಮಾಡಿ ಎಂದು ಕ್ರೀಡಾ ಇಲಾಖೆ ಕಾರ್ಯದರ್ಶಿ ಕಲ್ಪನಾ ಅವರಿಗೆ ಖಡಕ್ ಸೂಚನೆಯನ್ನು ನೀಡಿದರು. ದಸರಾ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಿಗೆ 7.50 ಕೋಟಿ ರೂಪಾಯಿ ಕೊಡಲಾಗಿದೆ. ಹಣ ಕೊಟ್ಟು 2.5 ತಿಂಗಳುಗಳೇ ಕಳೆದಿದ್ರೂ ಹಣ ಮಾತ್ರ ವಿತರಿಸಿಲ್ಲ. ಹಾಗಾದ್ರೆ ಹಣ ಎಲ್ಲಿ ಹೋಯಿತು, ಹಣ ತಿಂದು ತಿಂದು ತೆಗೆದಿದ್ದಾರೆ ಎನಿಸುತ್ತದೆ ಎಂದು ಅಧಿಕಾರಿಗಳ ವಿರುದ್ಧ ಹರಿಯಾಯ್ದರು. ನಾನು ಇಶ್ಯೂ ಮಾಡ್ತೀನಿ, ಮಾನ ಮರ್ಯಾದೆ
ಅಭೂತಪೂರ್ವವಾಗಿ ಎಲ್ಲ ತಿಂದು ತೆಗಿದ್ದಾರೆ, ತಿಂದು ತೆಗಿದ್ದಾರೆ. ನನಗೆ ತಗೋಬೈಲಿ, ನಿಮ್ಮನ್ನ ಸಸ್ಪೆಂಡ್ ಮಾಡಿ ಇವಾಗ ಹೇಳ್ತೀನಿ. ಪ್ಲೀಸ್ ಸಸ್ಪೆಂಡ್ ಮಾಡಿ. ಎಲ್ಲರೂ ಉಂಟ ರಾಮು, ಮಕ್ಕಳು ಕೂಡ ಪ್ರೈಸಸ್ ದುಡ್ಡು ಕೊಡ್ಬಾರ್ದು ರಾಮು. ನಾನು ಇಶ್ಯೂ ಮಾಡ್ತೀನಿ ಇವತ್ತು ಶೇಡಬಾಳ ಬೆಳಗಾವಿ ಜನಸಾಧಾರಣ ಪ್ಯಾಸೆಂಜರ್ ಹೊಸ ರೈಲಿಗೆ ಕುಡುಚಿಯಿಂದ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡುಚಿ ರೈಲು ನಿಲ್ದಾಣದಿಂದ ಶಡಬಾಳ ಬೆಳಗಾವಿ, ಬೆಳಗಾವಿ ಶಡಬಾಳ ಜನಸಾಧಾರಣ ಪ್ಯಾಸೆಂಜರ್ ರೈಲಿಗೆ ಡಿಆರ್ಎಂ ಅರವಿಂದ ಮಾಳ್ಕೇಡ್, ಕುಡುಚಿ ಶಾಸಕ ಪಿ ರಾಜು, ರಾಯಬಾಗ ಶಾಸಕ ಡಿಎಂ ಐವಳೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಲನೆಯನ್ನು ನೀಡಿದರು. ಈ ರೈಲು ಬೆಳಗ್ಗೆ 7:10 ಬೆಳಗಾವಿಯಿಂದ ಹೊರಟು 9:20 ಶಡಬಾಳ ತಲುಪುವುದು, ಸಂಜೆ 4:15 ಶಡಬಾಳದಿಂದ ಹೊರಟು 7:00 ಬೆಳಗಾವಿ ತಲುಪುವುದು. ಇದರಿಂದ ಗಡಿಭಾಗದ ಜನರಿಗೆ ಬಹಳ ಅನುಕೂಲವಾಗಲಿದೆ ಎಂದು ದಕ್ಷಿಣ ಪಶ್ಚಿಮ ರೈಲ್ವೆ ವಿಭಾಗದ ಡಿಆರ್ಎಂ ಅರವಿಂದ ಮಾಳ್ಕೇಡ್ ಅವರು ತಿಳಿಸಿದರು. ಕುಡುಚಿ ಮತಕ್ಷೇತ್ರ ಶಾಸಕ ಹಾಗೂ ಕರಬಾನಿ ಅಧ್ಯಕ್ಷ ಪಿ ರಾಜು ಈ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವುದು ಮತ್ತು ಕುಡುಚಿ ರೈಲು ಸೇತುವೆ ಹತ್ತಿರ ಹಳೆ ಸೇತುವೆ ಜಾಗದಲ್ಲಿ 2 ಸೇತುವೆ ನಿರ್ಮಾಣ ಮಾಡುತ್ತಿರುವುದರಿಂದ ಪಕ್ಕದ ಸಾರ್ವಜನಿಕರಿಗೆ ಹಾಗೂ ಸಾವಿರಾರು ರೈತರಿಗೆ ಅನುಕೂಲವಾಗುವ ರಸ್ತೆ ಮುಚ್ಚಿದ್ದು ಅದನ್ನು ಅನುಕೂಲ ಮಾಡಿಕೊಡಬೇಕಾಗಿ ಡಿಆರ್ಎಂನಲ್ಲಿ ವಿನಂತಿಸಿದರು. ರಾಯಬಾಗ ಶಾಸಕ ಡಿಎಂ ಐವಳಿ ಮಾತನಾಡಿ, ನಮ್ಮ ಭಾಗದ ಜನರಿಗೆ ಅನುಕೂಲವಾಗಲೆಂದು ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಶೇಷ ಪ್ರಯತ್ನದಿಂದಾಗಿ ಪ್ರಾರಂಭವಾಗಿದೆ ಈ ರೈಲು ಎಂದರು. ನಂತರ ಈ ಜನಸಾಧಾರಣ ಪ್ಯಾಸೆಂಜರ್ ರೈಲು ಬೆಳಗಾವಿಗೆ 7:00 ತಲುಪುವುದರಿಂದ ಬೆಂಗಳೂರು ಹೋಗುವ ನಮ್ಮ ಕಡೆಯ ಪ್ರಯಾಣಿಕರಿಗೆ 2 ಗಂಟೆಗಳ ಕಾಲ ಸಮಯ ವ್ಯರ್ಥವಾಗುವುದು, ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ವೇಳೆಯನ್ನ ಶಡಬಾಳದಿಂದ 4:15 ಬದಲಾಗಿ 5:30 ಮಾಡುವಂತೆ ವಿನಂತಿಸಿಕೊಂಡರು. ಈ ರೈಲು ಅಥಣಿ, ರಾಯಬಾಗ ಮತ್ತು ಚಿಕ್ಕೋಡಿ ಜನರಿಗೆ ಅನುಕೂಲ ಕಲ್ಪಿಸಲು ಈ ಮೂಲಕ ಸಂಬಂಧಪಟ್ಟ ತಾಲೂಕುಗಳ ಪ್ರಯಾಣಿಕರು ದಿನನಿತ್ಯ ಸಂಜೆ 9:00 ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಡುವ ಸೂಪರ್ ಫಾಸ್ಟ್ ರೈಲು ಹಿಡಿಯಲು ಅನುಕೂಲವಾಗಲಿದೆ. ಇದು ಸಂಪೂರ್ಣ ಹೊಸ ರೈಲು ಆಗಿರದೆ ಬೆಳಗಾವಿ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ರೈಲು ಶಡಬಾಳವರೆಗೆ ಮುಂದುವರಿಯಲಿದೆ. ಪ್ರತಿದಿನ ಮುಂಜಾನೆ 7:00 ಬೆಳಗಾವಿ ತಲುಪಲಿರುವ ಸೂಪರ್ ಫಾಸ್ಟ್ ರೈಲು 7:10 ಜನಸಾಧಾರಣ ಪ್ಯಾಸೆಂಜರ್ ರೈಲು ಆಗಿ ಮಾರ್ಪಾಡುಗೊಂಡು ಶಡಬಾಳದತ್ತ ಹೊರಡಲಿದೆ. ಸಂಜೆ 4:15 ಶಡಬಾಳದಿಂದ ಹೊರಡಿ 7:00 ಬೆಳಗಾವಿ ತಲುಪಲಿದೆ. ಬಳಿಕ 9:00 ಮತ್ತೆ ಸೂಪರ್ ಫಾಸ್ಟ್ ರೈಲಿನಲ್ಲಿ ಪರಿವರ್ತನೆಯಾಗಿ ಬೆಂಗಳೂರಿನತ್ತ ತೆರಳಲಿದೆ. ಒಂದೇ ರೈಲು ಬೆಂಗಳೂರಿನಿಂದ ಶಡಬಾಳ ಮತ್ತು ಶಡಬಾಳದಿಂದ ಬೆಂಗಳೂರು ನಡುವೆ ಪ್ರಯಾಣಿಸಿದ್ರು. ಪ್ರಯಾಣಿಕರು ಬೆಳಗಾವಿಯಿಂದ ಶಡಬಾಳದತ್ತ ಪ್ರಯಾಣಿಸಲು ಪ್ರತ್ಯೇಕ ಟಿಕೆಟ್ ಪಡೆಯಬೇಕು, ಏಕೆಂದರೆ ಬೆಳಗಾವಿ ಬಳಿಕ ಸೂಪರ್ ಫಾಸ್ಟ್ ರೈಲು ಪ್ಯಾಸೆಂಜರ್ ರೈಲು ಆಗಿ ಪರಿವರ್ತನೆಯಾಗುತ್ತದೆ. ಏನೇ ಆಗಲಿ, ಅಥಣಿ ರಾಯಬಾಗ ಮತ್ತು ಚಿಕ್ಕೋಡಿ ಭಾಗದ ಜನರು ಈ ಹೊಸ ರೈಲನ್ನು ಸ್ವಾಗತಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ಊರಿನ ಗಣ್ಯಮಾನ್ಯರು, ರೈಲ್ವೆ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು. ಈ ಗಾಡಿ ಸವೇರೆ 7:10 ಪರ್ ಬೆಳಗಾವಿ ನಿಕ್ಲೇಗಿ, 9:20 ಪರ್ ಈ ಗಾಡಿ ಗಾಡಿ ಶಡಬಾಲ ಆಯೇಗಿ, ಶಡಬಾಲ ಗಾಡಿ ಶಾಮ 16:00 4:15 ಶಾಮ ನಿಕ್ಲೇಗಿ, 7:00 ಶಾಮ ಈ ಟ್ರೈನ್ ಬೆಳಗಾವಿ ಪಹಂಚೇಗಿ. ಇಸ್ ಗಾಡಿ ಕೆ ಅಂದರ್ ಕುಲ್ 10 ಔರ್ 4 ಐಸೆ. ಪ್ರಭಾಕರನ ಕೋರಿಯವರು, ಮಾತೇಶನ ಕವಟಗಿಮಠ ಅವರು ಎಲ್ಲರೂ ಒತ್ತಾಯ ಮೇರೆಗೆ ಮೊನ್ನೆ ಘಟಪ್ರಭದಲ್ಲಿ 18 ಘಟಪ್ರಭ ಚಿಕ್ಕೋಡು ಡಬ್ಲಿಂಗ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ಒತ್ತಾಯ ಮಾಡಿ ರಾಯಬಾಗವರೆಗೆ ಟ್ರೈನ್ದಲ್ಲಿ ಬಂದು ಅಲ್ಲಿ ರಾಯಬಾಗದ ಪ್ರೀತಿ ವೀಕ್ಷಣೆಯನ್ನು ಮಾಡಿ ಹೋದರು. ಆ ದಿವಸ 1 ದಿವಸ ಯಾವುದೇ ಪರಿಸ್ಥಿತಿ ಶಡಬಾಳತಕ ಮುಂದುವರಿಸಿಕೊಡ್ತಾನೆ ಅಂತೇಳಿ ಮಾತು ಕೊಟ್ಟರು. ಆ ದಿವಸ 18 ದಿವಸ 1 ದಿವಸ ಅವರ ಪ್ರಾರಂಭ ಮಾಡಕ್ಕೆ ಆದೇಶನೂ ಕೂಡ ಮಾಡಿದ್ರು. ಅದಕ್ಕೆ ನಾವೆಲ್ಲರೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಾಗಲಿ ರೈತರವರು ಎಲ್ಲರೂ ಅವ್ರಿಗೆ ನಾವು ಅಂಗಡಿ ಸಾಹೇಬ್ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಆದರೆ ನಿನ್ನೆಯಲ್ಲಿ ಮೋದಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬೆಂಗಳೂರಿಗೆ 2 ಬಂದಿರೋದ್ರಿಂದ
ಬೀಳಿಗಿಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಸಂವಿಧಾನದ ವಿರೋಧಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಸಿಎಎ ಎನ್ಆರ್ಸಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ಬೀಳಿಗಿ ತಾಲೂಕಿನಲ್ಲಿ ಬಸವೇಶ್ವರ ಸರ್ಕಲ್ ನಿಂದ ಪಾದಯಾತ್ರೆ ಕೈಗೊಂಡು ಬೀಳಿಗಿ ತಹಸೀಲ್ದಾರ್ ಕಚೇರಿವರೆಗೂ ಹಲವಾರು ಘೋಷಣೆ ಕೂಗುತ್ತಾ ಬಂದು ತಹಸೀಲ್ದಾರ್ ನಿಂದ ರಾಜ್ಯಪಾಲರಿಗೆ ಮನವಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಬೀಳಿಗಿ ತಾಲೂಕು ಮಾಜಿ ಶಾಸಕರಾದ ಜೆಟಿ ಪಾಟೀಲ್, ಬಾಗಲಕೋಟೆ ಜಿಲ್ಲಾ ವಕ್ಸ್ ಬೋರ್ಡ್ ಚೇರ್ಮನ್ ರಾದ ಅಬುಶಾಬ್ ಕಾಜಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಕೋತಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಣಮಂತ್ ಕಾಕಂಡಿಕಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಶೈಲ್ ಸುಳ್ಳಿಕೆರೆ, ಬೆಳಗಿ ತಾಲೂಕು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಅನಿಲ್ ಗಚ್ಚಿನಮನಿ, ಡಿಎಸ್ಎಸ್ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅಳದಮನಿ, ಡಿಎಸ್ಎಸ್ ಸಂಘಟನೆ ಜಿಲ್ಲಾ ಸಂಚಾಲಕರಾದ ಮಹಾದೇವ್ ಆದಿಮನಿ, ಸಾವಿರಾರು ಸಂಖ್ಯೆಯಲ್ಲಿ ಜನರ ಸಮೂಹ ನೆರೆದಿದ್ದು ಸಮಾರಂಭ ಯಶಸ್ವಿಯಾಗಿ ಪ್ರದರ್ಶನವಾಗಿದ್ದು, ಇನ್ನು ಬೆಳಗಿ ತಾಲೂಕಿನ ಹಲವು ದಲಿತ ಸಂಘಟನೆಗಳು, ಮುಸ್ಲಿಂ ಸಮುದಾಯದ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಬೆಳಗಿ ನಗರದಲ್ಲಿ ಯಾವುದೇ ತೆರನಾದ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಹಲೋ ಭಾರತ್ ಮಾತಾ ಕೀ, ಹಲೋ ಭಾರತ್ ಮಾತಾ ಕೀ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ವಾಪರ್ ಟಿಫಿನ್ ಅವ್ರ ಖಾನೆ ಕಾ ಇಂತಜಾಮ್ ಕರ್ತೇ ಹುವೆ, ಸೀದಾ ಬಸವೇಶ್ವರ ಸರ್ಕಲ್ ಹೋತೇ ಹುವೆ, ಶಿವಾಜಿ ಸರ್ಕಲ್ ಕೋ ಬಿ ಹಮ್ ಲೋಗ್ ಸನ್ಮಾನ್ ಕಿಯೇ, ಉಸ್ಕೆ ಬಾದ್ ಬಸವೇಶ್ವರ ಸರ್ಕಲ್, ಉಸ್ಕೆ ಬಾದ್ ಅಂಬೇಡ್ಕರ್ ಸರ್ಕಲ್, ಉಸ್ಕೆ ಬಾದ್ ಟಿಪ್ಪು ಸುಲ್ತಾನ್ ಸರ್ಕಲ್, ಉಸ್ಕೆ ಬಾದ್ ಗಾಂಧಿ ಸರ್ಕಲ್. ಎಲ್ಲಾ ನಮ್ಮ ಮುಸ್ಲಿಂ ಬಂಧುಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡು, ಯಾವುದೇ ರೀತಿಯಾಗಿ ನಾವು ಅಶಾಂತಿಯನ್ನು ಮಾಡಬಾರದು. ಶಾಂತಿಯಿಂದ, ಸಹಬಾಳ್ವೆಯಿಂದ, ಅಹಿಂಸೆಯಿಂದ ನಾವು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿ ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು. ಮೋದಿ ಅವರೇ ಮತ್ತು ಅಮಿತ್ ಶಾ ಅವರೇ, ನೀವು ದಯವಿಟ್ಟು ಸರ್ಕಾರದಿಂದ ಕೆಳಗಿಳಿಯಬೇಕು. ಮತ್ತೆ ನಮ್ಮ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಏನು ಒಂದು ಬದಲಾವಣೆ ಅಂತ ತಂದಿದ್ರು ಎಲ್ಲರಿಗೂ ಕೂಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಗೋಮಾಳ ಘೋಷಿಸಿದ ದನಕರುಗಳ ಪ್ರಾಣ ರಕ್ಷಿಸಿ ಎಂದು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮಸ್ಥರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಕೊಣ್ಣೂರು ಗ್ರಾಮದಲ್ಲಿರುವ 25,000 ಕುರಿಗಳು, 10,000 ದನಕರುಗಳನ್ನು ಮೇಯಿಸಲು ಇರುವಂತಹ 493 ಎಕರೆ ಗುಡ್ಡ ಪ್ರದೇಶವನ್ನು ರಾಹುಲ್ ರಾಚಪ್ಪ ಕಲ್ಲೋಳಿ ಎಂಬ ಕುಟುಂಬಸ್ಥರು ಖರೀದಿ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಈ ಜಾಗದಲ್ಲಿ ವೈನ್ ಫ್ಯಾಕ್ಟರಿಯನ್ನು ಕಟ್ಟುತ್ತೇನೆಂದು ಹೇಳುತ್ತಿದ್ದಾರೆ. ಆ ಜಾಗವು ಸದರಿ ಗೋಮಾಳ ಜಾಗ ಆಗಿದ್ದು, ಗ್ರಾಮಸ್ಥರು ಕುರಿಗಳನ್ನು ಮತ್ತು ದನಕರುಗಳನ್ನು ಮೇಯಿಸಲು ತಕರಾರು ಮಾಡಿದ್ದಕ್ಕೆ ಅಂತಹ ಕುರಿಗಾಯಿಗಳ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ, ನಿರಂತರವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ, ಇದನ್ನು ವಿರೋಧಿಸಿದರೆ ಕೊಲೆ ಮಾಡುವ ಜೀವ ಬೆದರಿಕೆಯನ್ನು ಸಹ ಹಾಕುತ್ತಿದ್ದಾರೆ. ಕುರಿಗಾಯಿಗಳು ತಾತ ಮುತ್ತಾತರಿಂದ ಹಲವು ವರ್ಷಗಳಿಂದ ಆ ಜಾಗವನ್ನು ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಇಂದು ಜೀವ ಬೆದರಿಕೆಯಿಂದ ಜೀವ ಭಯದಲ್ಲೇ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶತಮಾನಗಳಿಂದಲೂ ಈ ಗ್ರಾಮದ ಕುರುಬ ಸಮುದಾಯದವರು ಕುರಿಗಳನ್ನು ಹಾಗೂ ದನಕರುಗಳನ್ನು ಮೇಯಿಸುತ್ತಾ ಸಾವಿರಾರು ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಕುರಿಗಾರರ ಮೂಲ ಕಸುಬೆ ಇದಾಗಿದ್ದು, ಈ ಪ್ರದೇಶ ಇಲ್ಲವಾದರೆ ಈ ಕುರಿ ದನಕರುಗಳ ಕಾಯಕ ನಂಬಿಕೊಂಡಿರುವ ಎಲ್ಲ ಕುಟುಂಬಗಳು ಬೀದಿ ಪಾಲಾಗುತ್ತವೆ. ಆದ್ದರಿಂದ ಈ ಪ್ರದೇಶ ಸರ್ಕಾರದ ಅಧೀನದಲ್ಲಿದ್ದು, ಕೆಲ ಭ್ರಷ್ಟ ಅಧಿಕಾರಿಗಳು ಆ ಜಾಗವನ್ನು ಅಕ್ರಮವಾಗಿ ತಮಗೆ ಬೇಕಾದವರಿಗೆ ಮಾರುತ್ತಿದ್ದಾರೆ. ಅವರು ಆ ಜಾಗದಲ್ಲಿ ಕಟ್ಟಡ ಕಟ್ಟುತ್ತಿರುವಂತಹ ರಾಹುಲ್ ರಾಚಪ್ಪ ಕಲ್ಲೋಳಿ ಹಾಗೂ ಸಹೋದರರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರ ಹೋರಾಟವಾಗಿದೆ. ಗ್ರಾಮಸ್ಥರು ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ನಿರಂತರ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕುರಿಗಾರರನ್ನ ಮತ್ತು ಸರ್ಕಾರದ ಸಂಪತ್ತನ್ನ ಕಾಪಾಡಿ, ಸಾವಿರಾರು ಕುರಿ ದನಕರುಗಳನ್ನ ಕಾಪಾಡಿ, ಕುರಿಗಾರರ ಬದುಕನ್ನು ಕಟ್ಟುವಲ್ಲಿ ಯಶಸ್ಸು ಕಾಣುತ್ತದೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಪರಿಸ್ಥಿತಿ ಬರತ್ರಿ, ಇದ್ರ ಮುಖಾಂತರ ಈಗ ನೀವು ಏನ್ ಮಾಡ್ಕೋತೀರಿ ಗೊತ್ತಿಲ್ಲ. ಇನ್ನ ಮುಂದಿನ ವರ್ಷ ಆಗ್ಲಿ ಇದೇ ವರ್ಷ ಆಗ್ಲಿ ಯಾವತ್ ಒಂದು ವರ್ಷ ಆದ್ರೂ ನಾವು ನಿರಂತರ ಹೋರಾಟ ಮಾಡ್ತೀವಿ. ಗಡಿಯ ಲಾಸ್ಟ್ ಯಾವತ್ ಗ್ರಾಮಸ್ಥರು ತಾಳ್ಮೆ ಕಳ್ಕೊತಾರೋ, ಗ್ರಾಮಸ್ಥರು ತಾಳ್ಮೆ ಕಳ್ಕೋ ಅಂತ ಪರಿಸ್ಥಿತಿ ಅವತ್ ನೀವು ಸರ್ಕಾರದವ್ರು ನಿರ್ಮಾಣ ಮಾಡ್ತೀರಿ, ಅವತ್ ಆ ಫ್ಯಾಕ್ಟ್ರಿ ಕಟ್ಟಡ ಬೀಳ್ತೈತಿನೋ ಅಂತ ಕಡಾಖಂಡಿತವಾಗಿ ಎಚ್ಚರಿಕೆ ಕೊಡ್ತಿದ್ವಿ. ಸರ್, ಸಾಲದ ಎಲ್ಲ ರೈತರು ಬಾಂಧವರು ಮತ್ತೆ ಎಲ್ಲ ಸಾರ್ವಜನಿಕರಿವೆ ಇಲ್ಲಿ ಗುಡ್ಡ ಕುರಿಗಳಿಗೆ, ಅದು ಕುರಿಗಳಿಗೂ ದನಕಾರಿಗಳಿಗೂ ಕುರುಬಿಗೆ ಎಷ್ಟ ಅಂತ ಅಲ್ಲ, ಎಲ್ಲ ಜನರಿಗೆ ಅವಕಾಶ ಐತಿ ಜಾಗ, ಎಲ್ಲ ಜನರಿಗೆ ಅವಕಾಶ ಐತಿ. ಕುಲ್ಲೋಳಿ ಅವ್ರು ತಗೊಂಡಂತ ಹೇಳ್ತಾರು, ತಗೊಂಡದ್ದು ಪೇಪರ್ಸ್ ಇನ್ನೂ ತರ ನಮ್ಗೆ ತೋರಿಸಿಲ್ಲ. ಮಾಡಿ ಸ್ವಲ್ಪ ಕಟ್ಗೆ ಬಡದು ಹೊಡೆದು ಮಾಡಿದ್ರೆ ಅಂದ್ರೆ ಹಿಂಗೆ ನಾನು ಕರೆಸ್ತನು ಇಲ್ಲೇ ಬಡದು ಹೊಡೆದು ಮಾಡಕ್ಕೆ ಬರ್ತತ್ಯ ಮುಂದಿಂದ ಹೇಳ್ರಿ ಅನ್ಯ. ಇಲ್ಲ ನಾ ಕೊಂಡು ತಗೊಂಡನು ಇಲ್ಲಿ ಬಿಡಬೇಡ ಅಂದ. ನಿಂದೇನು ಗಿಡ ಹಚ್ಚೋ ಗಂಟೆ ಹಚ್ಚೋ ಎದಕ್ಕೆ ನನ್ನ ಬಡದು ಹೊಡೆದು ಅನ್ಯ, ಎಷ್ಟು ಖರ್ಚಿಗೆ ತಾಟ ಅದನ್ನು ಹೇಳಿದ್ರಿ, ಅದನ್ನು ಬಿಡು ಇಲ್ಲೇ ಕುರಿ ಮೇವು ಜಾಗ ಐತಿ ಮೇಸಿನ ಅನ್ಯ. ಇಲ್ಲ ನಿಂದು ಇರುವ ಟ್ರಾಗ್ಯರ ಅಂದ ಇರುದ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಬರುವಂತಹ ಸಮಗಾರ ಗಲ್ಲಿಯಲ್ಲಿ ರಸ್ತೆಯಲ್ಲಿ ನೀರಿನ ಪೈಪ್ ಒಡೆದು ಜನಸಾಮಾನ್ಯರು ಪರದಾಡುವಂತಾಗಿದೆ. ಸಮಗಾರ ಓಣಿಯಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಪೂಜೆ ಮಾಡಲು ಬರುವುದಿಲ್ಲ, ಕಾರಣ ದೇವಸ್ಥಾನದಲ್ಲಿ ನೀರು ಹೋಗಿದೆ. ಆದ್ದರಿಂದ ಅಲ್ಲಿನ ಮಹಿಳೆಯರು ತಮಗೆ ಆದ ಅಳಲನ್ನ ತೋಡಿಕೊಂಡ್ರು. ಇನ್ನಾದರೂ ಕೂಡ ಮೇಲಾಧಿಕಾರಿಗಳು ಅಲ್ಲಿನ ಗ್ರಾಮಸ್ಥರಿಗೆ ಪರಿಹಾರವನ್ನು ಒದಗಿಸಿಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ.
ಪಂಚಾಯತ್ ಬಂದೇನ್ ಪಂಚಾಯತ್ ಬಂದ್ರಿ ಇದ ಬೆಡ್ ಒಗಿತನೋ ಇದನ್ ಮಾಡ್ತನೋ ಹಂಗ ಲಿಕೇಜ್ ಆಡೋದಾದ್ರಿ ಮತ್ತ ಬೆಡ್ ಒಗಿರಣತೆ ಅವ್ರ ಇಲ್ಲ ಅನ್ನತಾರ್ರಿ. ಆಮೇಲೆ ನಮ್ ಸಣ್ಣ ಸಣ್ಣ ಹುಡುಗರ್ರಿ ಮತ್ತ ಎಲ್ಲಾ ನೀರ್ನ ಬೀಳತಾವ್ರಿ. ದೇವ್ರ ಗುಡಿ ಐತ್ರಿ ಇದ, ದೇವ್ರ ಗುಡಿಯಾಗ ಈ ನಮ್ಮ ನೀರ್ ಬಂದಾವ್ರಿ. ಪೂಜೆ ಪೂಜೆ ಮಾಡ್ಬೇಕ್ರಿ, ಹೆಂಗ್ ಮಾಡೋದ್ ನೋಡ್ರಿಲ್ಲ ಇದ್ ನೀರ್ರಿ. ಗೋಕಾಕ್ ತಾಲೂಕಿನ ಘಟಪ್ರಭಾ, ಪಿಜಿ ಮಲ್ಲಾಪುರ್ ಮತ್ತು ಸಾವಳಗಿ ಗ್ರಾಮದಲ್ಲಿ ರಮೇಶ್ ಜಾರಕಿಹೊಳಿ ಸಭೆ ನಡೆಸಿದರು. ಸಾವಳಗಿ ಗ್ರಾಮದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿ, ಸ್ಟೇಷನ್ ರೈಲ್ವೆ ಬ್ರಿಡ್ಜ್ ಕೆಳಗಿನ ರಸ್ತೆ ಮಾಡುವುದು ಹೇಗೆ ತಿಳಿಸಿದ್ರು ಮತ್ತು ಇನ್ನು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿಕೊಡುವುದಾಗಿ ಹೇಳಿದರು ಮತ್ತು ನಾನು ಬಿಜೆಪಿಯಿಂದ ಗೆದ್ದು ಬರಲು ಸಾವಳಗಿ ಗ್ರಾಮ ಎಂದು ತಿಳಿಸಿದರು. ಇಲ್ಲಿ ಬಂದಿರುವ ಮತಗಳಿಂದ ನಾನು ಗೆದ್ದು ಬರಲು ಸಹಾಯವಾಯಿತು ಎಂದು ತಿಳಿಸಿದರು ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ರೈತ ಸಂಘದಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಮಾಡಲಾಯಿತು ಮತ್ತು KMF ಹಾಲಿನ ಡೈರಿ ಇರುವುದರಿಂದ ಸನ್ಮಾನವನ್ನ ಮಾಡಲಾಯಿತು. ಈಗ ಮುಂದಿನ ಚುನಾವಣೆ ಉಪಚುನಾವಣೆ ಮೂರು ತಿಂಗಳು ಮೂರು ವರ್ಷ ಮಾತ್ರ ಚುನಾವಣೆ, ಬರುವ ಚುನಾವಣೆಯಲ್ಲಿ ನಮ್ ಬಿಟ್ಟು ಹೋದ ಜನರ ಮನಸ್ಸು ಗೆದ್ಕೋಬೇಕು ನಾವು, ಅಂದ್ರೆ ಗೆದ್ದಾಗ ನಾವು ಈ ಚುನಾವಣೆ ಗೆದ್ದಿರ್ಬೋದು ಅವ್ರ ಮನಸ್ಸು ಗೆದ್ಕೋಬೇಕು ನಾವು ಅವ್ರು, ಯಾಕಂದ್ರೆ ಬಹಳಷ್ಟು ಜನರಿಗೆ ತಪ್ಪು ಗ್ರಹಿಕ ಇರ್ತದೆ ಏನೇನು ಇರ್ತದೆ. ಈಗ ನಾವು ಉದಾಹರಣೆ ಸಿಂಗಳಾಪುರ ಹೋಗಿದ್ದೀನಿ, ಫಸ್ಟ್ ಸಿಂಗಳಾಪು ಹೋದಾಗ ನೀನು ಕೆರಿ ಹೊಡೆದು ಮಾಡಿ ಪಂಕ್ಷ ಬಂದಿರೋದು, ನನಗೆ ಗೆರಿ ಹೊಡೆದು ಗುರುತು ಮಾಡಿದ್ರೆ ಕಾಂಗ್ರೆಸ್ ಮಾಡಿದ್ರೆ ಬಂದಿರೋ ಕಡೆ ಅವ್ರು ಅವ್ರು ಹೇಗೆ ಸ್ವಲ್ಪ ಗುರುತು ಮಾಡಿದ್ರು ಇದೀನ ಮುಂದೆ ಇದ್ದಾರೆ ಯಾಕೆ ಮಾಡಿದ್ರೆ ನಮ್ಗೆ ನಿಮ್ಮ ಆಫೀಸ್ ನಮ್ಗೆ ಸರಿಯಾಗಿ ಸುಪಂದ್ರೆ ಅದಕ್ಕೆ ಇರ್ಸಲೇ ಮಾಡಿದ್ರು ನಾವು ನಿಮ್ಮ ಮೇಲೆ ಸಿಟ್ಟರಾಕಿಲ್ಲ ಹಿಂಗೆ ನಮ್ಮ ಆಫೀಸ್ದಾಗ ನಮ್ಗೆ ಎಣ್ಣೆ ಆಗಿತ್ತು ಸರಿಯಾಗಿ ಬಂದ್ ಮಾಡಿದ್ರು ಅಂತ ಹೇಳೋರು. ಅಂದ್ರೆ ನಾ ಏನು ಹೇಳುವಾಗ ಅಪ್ಪ ಸರಿ ಮಾಡಿ ಬಿದ್ದಿದ್ರೆ ಯಾರು ಜವಾಬ್ದಾರಿಪ್ಪ ಬಂದ್ರೆ ಕೆಟ್ಟ ಚಾಮಣ್ಣ ನಾ ಬಿದ್ದರೆ ತಿಕ್ಕೋರಿ ಲಕ್ಕಣ ಬಂದ್ರೆ ತಿಕ್ಕೋರಿ ನಾವು ವಿರೋಧ ಪಾರ್ಟಿ ಕೊಡ್ತೀವಿ ಏನು ಸಾಧಿಸ್ತೀರಿ ನೀವು ಅಂದ ಅವ್ರಿಗೆ ಉತ್ತರ ಇಲ್ಲ. ಅದು ಅಂದ್ರೆ ಏನಾಗ್ತದೆ ಮನುಷ್ಯ ಸಿಟ್ ಸ್ವಭಾವ ಸಿಟ್ ನಾವು ಮಾಡಬೇಕು ಚರ್ಚೆ ಮಾಡಿ ನಿರ್ಣಯ ತಗೋಬೇಕು ಅನ್ನೋ ಸಂದರ್ಭ ಈ ಉದಾಹರಣೆ ಆಯ್ತು. ಅದಕ್ಕೆ ಈ ಒಂದು ಯಾಕಂದ್ರೆ ಇನ್ನೂ ಹೋಟೆಲ್ ಸಿಗಬೇಕಾಯ್ತಿಲ್ಲ ಕಡಿಮೆ ಆಗಿದಾವ ಯಾಕೆ ಆಗಿದಾವ ಯಾರು ಮುಸ್ಕೊಂಡು ನೀವು ಅವರು ವಿಚಾರ ಮಾಡ್ಕೊಳ್ತೀವಿ ಅದಕ್ಕೆ ಚರ್ಚೆ ಮಾಡ್ಕೊಳ್ತೀವಿ ಯಾಕಂದ್ರೆ 2003 ಆಗ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಯಿಗ್ಲಂಜ ಗ್ರಾಮದಲ್ಲಿ ಸಮಸ್ಯೆಯ ಆಗರವಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರ ಮನೆಯ ಮುಂದೆ ಇರುವ ಕುಡಿಯುವ ನೀರಿನ ನಲ್ಲಿಯಲ್ಲಿ ಕಲುಷಿತ ನೀರು ಸಂಗ್ರಹವಾಗುತ್ತಿದ್ದ, ಇದರ ಬಗ್ಗೆ ಇವರೇ ಗಮನ ಹರಿಸುತ್ತಿಲ್ಲ. ಅಂದಹಾಗೆ ಇನ್ನು ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡುತ್ತಾರೋ ತಿಳಿಯುತ್ತಿಲ್ಲ. ಅಷ್ಟೇ ಅಲ್ಲದೆ ಚರಂಡಿಗಳನ್ನು ಸಹ ಸ್ವಚ್ಛತೆ ಮಾಡಿಸದೆ ಸೊಳ್ಳೆಗಳಿಂದ ವಿಪರೀತ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಬೀದಿ ದ್ವೀಪವಿಲ್ಲ, ಗಲ್ಲಿಯ ರಸ್ತೆಗಳು ಸ್ವಚ್ಛತೆ ಇಲ್ಲ, ಇವೆಲ್ಲ ಕಾರಣಗಳಿಂದ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಕುಡಿಯುವ ನೀರಿನ ನಲ್ಲಿಯಲ್ಲಿ ಕಲುಷಿತ ನೀರು ಬೆರೆತು ಗ್ರಾಮಕ್ಕೆ ಸರಬರಾಜು ಆಗುತ್ತಿದ್ದು ಕೆಲವು ಸ್ಥಳೀಯರು ಆರೋಪ ಮಾಡಿದ್ದಾರೆ. ತಕ್ಷಣವೇ ಎಚ್ಚೆತ್ತುಕೊಂಡು ಸಮಸ್ಯೆಗೆ ನಾಂದಿ ಹಾಡಬೇಕಾಗಿದೆ. ಮೋದಗ ಗ್ರಾಮದ ವ್ಯಕ್ತಿಯೋರ್ವರು ಗ್ರಾಮ ಪಂಚಾಯತಿ ವತಿಯಿಂದ ಅನಧಿಕೃತವಾಗಿ ರಹವಾಸಿ ಪತ್ರವನ್ನ ಪಡೆದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ರೈತ ಮುಖಂಡ ಸಿದ್ದನಗೌಡ ಮೋದಿಗೆ ಆರೋಪಿಸಿದ್ದಾರೆ. ಶುಕ್ರವಾರ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೋಳಿ ಗ್ರಾಮದ ಚನ್ನರಾಜ ಹಟ್ಟಿಹೋಳಿ ಎನ್ನುವರು ಮೋದಗ ಗ್ರಾಮದ ರಹವಾಸಿ ಎಂದು ಗ್ರಾಮ ಪಂಚಾಯತಿಯಿಂದ ಸುಳ್ಳು ಪ್ರಮಾಣ ಪತ್ರ ಪಡೆದು ಮೋದಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಬೆನ್ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ರಹವಾಸಿ ಪತ್ರವನ್ನು ನೀಡುವ ಅಧಿಕಾರ ಪಂಚಾಯತಿಗಳಿಗೆ ಇರುವುದಿಲ್ಲವಾದರೂ ರಾಜಕೀಯ ಒತ್ತಡಕ್ಕೆ ಮಣಿದು ಅಲ್ಲಿಯ ಅಧಿಕಾರಿಗಳು ಪ್ರಮಾಣ ಪತ್ರವನ್ನು ನೀಡಿದ್ದು ಈ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಕಾರಣ ನೀಡುವಂತೆ ನೋಟಿಸ್ ಕಳುಹಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ರಜೆಯಲ್ಲಿ ಇರುವಾಗ ಈ ರಹವಾಸಿಯನ್ನು ನೀಡಲಾಗಿದ್ದು ಅದರ ಮೇಲೆ BS ಕಾಳೆ ಎಂದು ಸಹಿ ಮಾಡಲಾಗಿದೆ, ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು PDO ಹೇಳಿದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇದರಲ್ಲಿ ಪಾಲ್ಗೊಂಡವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಚನ್ನರಾಜ ಒಟ್ಟಿಹಳ್ಳಿ ತಪ್ಪನ್ನು ಅರಿತುಕೊಂಡು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಮರಲಿಂಗನವರ್, RS ದರ್ಗೆ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಇವು ವಿಶೇಷವಾಗಿ ತಮಗೆ ಹೇಳಬೇಕಂದ್ರೆ ಖಾನಾಪುರ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಚನ್ನರಾಜ ಹಟ್ಟಿಹೊಳಿ ಅವರು ಕೃಷಿ ಪತ್ತಿನ ಸಂಘದ ಸದಸ್ಯರಾಗಿ 2019 ಜನವರಿ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬೆನ್ನು ಸಾಲಗಾರ ಪತ್ರಕ್ಕೆ ಆಯ್ಕೆ ಬಂದಿದ್ದರು. ತಾವು ತಮ್ಮ ಗಮನಕ್ಕೆ ತರಬೇಕಾದ್ರೆ ನಾನು
ಇಲ್ಲಿ ಕೊಟ್ಟಂತ ವಿಳಾಸ ಕಾಗದ ಪತ್ರಗಳು ಪಟ್ಟಿಯಾಗಿ ಆ ಕೊಟ್ಟಂತ ಸದಸ್ಯರು ಯಾವುದೋ ಒಂದು ರಾಜಕೀಯ ಒತ್ತಡ ಅಥವಾ ಯಾವುದೋ ಪ್ರಲೋಭಕ್ಕೆ ಮಣಿದು ಗ್ರಾಮ ಪಂಚಾಯತಿ ರವಾಸ ಪ್ರಮಾಣ ಪತ್ರ ಕೊಡೋದು ಮುಖಾಂತರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆಯ್ಕೆ ಆಗಿದ್ದಾರೆ. ಯಾಕಂತ ಕೇಳಿದ್ರೆ ಗ್ರಾಮ ಪಂಚಾಯತಿಗೆ ಅಥವಾ ಪಂಚಾಯತ್ ರಾಜ್ ಇಲಾಖೆಗೆ ರಹವಾಸಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಯಾವುದೇ ರೀತಿಯ ಸರ್ಕಾರದ ಅಧಿಕೃತ ನಿಯಮಾನುಸಾರ ಇಲ್ಲ, ಯಾವುದೂ ಅಧಿಕಾರವಿಲ್ಲ. ಅಂಥದ್ರಲ್ಲಿ ಒಂದು ಯಾವುದೇ ಒಂದು ತನ್ನ ಸ್ವಯ ಗುರುತಿನ ಆಧಾರ್ ಕಾರ್ಡ್ ಆಗಲಿ ಅಥವಾ ಯಾವುದೇ ಒಂದು ದಾಖಲೆ ಸೇರಿಸಿ ಕೊಡದೆ ನಕಲಿ ಪ್ರಮಾಣ ಪತ್ರ ಕೊಟ್ಟಂತ ಯಾರು ಕೊಟ್ಟಿದಾರೋ ಅವ್ರು ನೇರವಾಗಿ ಹೊಣೆಗಾರ ಮಾಡಿ ಕಾನೂನಿತ ಕ್ರಮ ಕೈಗೊಳ್ಬೇಕು. ಒಂದು ಪಂಚಾಯತಿ ಪಾತ್ರ ಅದು ಒಂದು ಸರ್ಕಾರದ ಅಂಗ ಸಂಸ್ಥೆ ಅಲ್ಲ, ಸರ್ಕಾರದ ಸಂಸ್ಥೆ. ಇಂಡಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇಂಡಿ ವಲಯ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡ ವಸಂತ ರಾಠೋಡ್ ವರ್ಗಾವಣೆಗೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಬಿ ಬಿಂಗೇರಿ ಅವರಿಗೆ ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದರು. ಅಧಿಕಾರ ವಹಿಸಿಕೊಂಡು ಮಾತನಾಡಿದ ಅವರು, ಅಧಿಕಾರ ಶಾಶ್ವತ ಅಲ್ಲ, ಯಾರ ಋಣ ಎಷ್ಟು ಇರುತ್ತದೆ ಗೊತ್ತಿಲ್ಲ. ನಾನು ಕೂಡ ಇಂಡಿ ತಾಲೂಕಿನವನಾಗಿದ್ದು ತಮ್ಮೆಲ್ಲರ ಸಹಕಾರದಿಂದ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಪ್ರಗತಿಯ ಪಥದಲ್ಲಿ ಸಾಗೋಣ. ಎಲ್ಲಾ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಅನುಗುಣವಾಗಿ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಇಂಡಿ ಶೈಕ್ಷಣಿಕ ವಲಯವನ್ನು ಮಾದರಿಯನ್ನಾಗಿ ಮಾಡುತ್ತೇನೆ. ವರ್ಗಾವಣೆಗೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಬಿ ಇಂಗೇರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 1 ವರ್ಷ 9 ತಿಂಗಳು ಕಾರ್ಯನಿರ್ವಹಿಸಲು ಎಲ್ಲರೂ ಸಹಕಾರ ನೀಡಿದ್ದೀರಿ. ಎಲ್ಲಿಯವರೆಗೂ ಆ ಭೂಮಿ ಮತ್ತು ನೀರಿನ ಋಣ ಇರುತ್ತದೆ ಅಲ್ಲಿಯವರೆಗೂ ಇರಲು ಸಾಧ್ಯ ಎಂದು ಹೇಳಿದರು. ಅಪರಿಚಿತ ವ್ಯಕ್ತಿಯೊಬ್ಬ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ತಮಿಳು ಭಾಷೆಯಲ್ಲಿ ಮಾತನಾಡಿದ ಅಪರಿಚಿತ ವ್ಯಕ್ತಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಸಚಿವರು ಎಸ್ಪಿಗೆ ಮಾಹಿತಿ ನೀಡಿದ್ದು ಪರಿಶೀಲನೆ ನಡೆಸಿ ತನಿಖೆ ನಡೆಸಲಾಗುವುದು ಎಂದು ಎಸ್ಪಿ ಕೆಎಂ ಶಾಂತರಾಜು ಸ್ಪಷ್ಟೀಕರಣ ನೀಡಿದ್ದಾರೆ. ಸಚಿವರು ನಾಳೆ ಅಥವಾ ನಾಡಿದ್ದು ಲಿಖಿತ ದೂರು ನೀಡುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಈಶ್ವರಪ್ಪ ಅವರಿಗೆ ದುಬೈ ಮೂಲದ ವ್ಯಕ್ತಿಯಿಂದ ಬೆದರಿಕೆ ಕರೆ ಬಂದಿತ್ತು. ಗುಣಮಟ್ಟವಾದ ಶಾಲಾ ಪೂರ್ವ ಶಿಕ್ಷಣ ನೀಡುವಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವವಾದ ಪಾತ್ರ ವಹಿಸಿದ್ದು, ಕೇಂದ್ರಗಳಿಗೆ ಮೂಲಭೂತ ಸೌಲಭ್ಯ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿ ನೀಡುವ ಕೆಲಸವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡಬೇಕೆಂದು ಸಾಮಾಜಿಕ ಪರಿವರ್ತನ ಜನಾಂದೋಲನ ಕಾರ್ಯದರ್ಶಿ ವಿಠಲ್ ಚಿಕಣಿ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 6 ವರ್ಷದ ಒಳಗಿನ ಮಕ್ಕಳಲ್ಲಿ ಶಿಕ್ಷಣವು ಚಿಗುರೊಡೆಯುವಂತೆ ಮಾಡುವಲ್ಲಿ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. 1970ರ ದಶಕದಲ್ಲಿ ಪ್ರಾರಂಭವಾದ ಈ ಕೇಂದ್ರಗಳು ಇದೀಗ ಸ್ವಂತ ಕಟ್ಟಡ, ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟ ಶಾಲಾ ಪೂರ್ವ ಶಿಕ್ಷಣದ ಕೊರತೆಯಿಂದ ಮಕ್ಕಳ ದಾಖಲಾತಿ ಕುಂಠಿತಗೊಳ್ಳುತ್ತಿದೆ. ಇದರಿಂದ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುವುದಲ್ಲದೆ ಶಾಲೆಯಿಂದ ಹೊರ ಉಳಿಯುವುದರಿಂದ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಕ್ಕೆ ಬಲಿಯಾಗುತ್ತಿದ್ದಾರೆ ಎಂದರು. ಅಂಗನವಾಡಿಗಳಲ್ಲಿ ಶಿಕ್ಷಣದ ಗುಣಮಟ್ಟತೆಯನ್ನು ಹೆಚ್ಚಿಸಲು ಐಸಿಡಿಎಸ್ ಯೋಜನೆಯಡಿಯಲ್ಲಿ ಅಂಗನವಾಡಿ ಮಕ್ಕಳ ಯೋಜನಾಧಿಕಾರಿಗಳಿಗೆ ಮೇಲ್ವಿಚಾರಕಿಯರಿಗೆ ಹಾಗೂ ಕಾರ್ಯಕರ್ತೆಯರಿಗೆ ಸಮಗ್ರ ತರಬೇತಿ ನೀಡಬೇಕು ಹಾಗೂ ಚಿಲಿಪಿಲಿ ಪಠ್ಯಕ್ರಮವನ್ನು ಅಂತಿಮಗೊಳಿಸಿ ಬಾಲ್ಯಾರಂಭದ ಪೋಷಣೆ ಮತ್ತು ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು. ನ್ಯಾಯಮೂರ್ತಿ ಎನ್ಕೆ ಪಾಟೀಲ್ ಸಮಿತಿಯ ಶಿಫಾರಸಿನಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಿಕ್ಷಣದ ಚಟುವಟಿಕೆ ಹೊರತುಪಡಿಸಿ ಬೇರೆ ಚಟುವಟಿಕೆ ನೀಡಬಾರದು ಮತ್ತು ಕಾರ್ಯಕರ್ತೆಯರನ್ನ ಕಾಯಂ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಸ್ಟರ್ ಲೂರ್ದ, ಕಲ್ಲಪ್ಪ ಮಂಗ, ಮಂಜುಳಾ ಹರಿಜನ್ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಪ್ರಕೃತಿಯ ಮಧ್ಯದಲ್ಲಿ ಮತ್ತು ಮಕ್ಕಳಿಗೆ ಕ್ರಿಯಾ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಶಿಕ್ಷಣ ಕೊಡ್ತಕ್ಕಂಥದ್ದು ಅನಿವಾರ್ಯ. ಈ ಕಾರಣದಿಂದಾಗಿ ಮತ್ತು ಅಂಗನವಾಡಿ ಮಟ್ಟದಲ್ಲಿ ಈ ಶಿಕ್ಷಣವನ್ನು ದೊರೆದಿರತಕ್ಕಂಥದ್ದು ದೊಡ್ಡ ದುರಂತ, ಅಪೌಷ್ಟಿಕತೆ. ಇದಾಗಿದ್ದು ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.